ಕನಿಷ್ಠ ಪಕ್ಷ ನಾವು 22-24 ಗೆಲ್ತೀವಿ. ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ನಮ್ಮ ಡಿಕೆ ಮೋಹನ್ ಬಾಬು ಅವರ ನಾಯಕತ್ವದಲ್ಲಿ ಆರಿಸ್ತೀವಿ ಅನ್ನೋದು ನಮಗೆ ಒಂದು ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷ ಬರೀ ಚುನಾವಣೆ ಬಂದಾಗ ಮಾತ್ರ ನಾವು ಪ್ರಚಾರ ಪ್ರಾರಂಭ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದಾಗ ದಿನದಿಂದಲೇ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಾಗಬೇಕು ಅಂತೇಳಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಾವೇನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವೋ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 1,20,00,000 ಕುಟುಂಬಗಳಿಗೆ ಈ ಗ್ಯಾರಂಟಿ ಯೋಜನೆ ತಲುಪೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೆ ನೇರವಾಗಿ ಅವರ ಅಕೌಂಟಿಗೆ ಹಣವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದರಲ್ಲಿ ಯಾರೂ ಕೂಡ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವರು ತಲುಪ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ 136 ಸ್ಥಾನಗಳನ್ನು ಕೊಟ್ಟರು, ಘೋಷಣೆ ಮಾಡಿ ಈಗ ಅನುಷ್ಠಾನಕ್ಕೆ ತಂದಿದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ಜನ ನಮ್ಮ ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಬಿಜೆಪಿ ಭದ್ರಕೋಟೆ ಕಳೆದ ಬಾರಿ ಕೃಷ್ಣ ಬೈರೇಗೌಡರು ಅಂತಿದ್ರು, ಬ್ಯಾಟ್ರಾಂಪುರದಲ್ಲೇ 35,000 ಬಿಜೆಪಿಗೆ ಬಂದಿತ್ತು ಅಂತ ಹೇಳ್ತಾರೆ. ಅವ್ರು ಏನು ಬೇಕಾದರೂ ಹೇಳಲಿ. ಅಯ್ಯಮ್ಮ ಫಸ್ಟ್ ತನಗೊಂದು ಪ್ರಶ್ನೆ ಮಾಡ್ಕೊಳ್ಳೋ ಕೇಳಿ, ಅಯ್ಯಮ್ಮನ ಊರು ಯಾವುದು? ಅಲೆಮಾರಿ ಅಯ್ಯಮ್ಮ, ಒಂದು ಕಡೆ ನಿಲ್ಲೋದಿಲ್ಲ. ಅಯ್ಯಮ್ಮ ಹುಟ್ಟಿದ್ದು ಪುತ್ತೂರು, MLC ಆದರು, ಅಲ್ಲಿಂದ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಭಾಗವಾಗಿರ್ತಕ್ಕಂಥ ಯಶವಂತಪುರದಲ್ಲಿ ಶಾಸಕರಾದರು, ಮಂತ್ರಿ ಆದರು, ಅದಾದಮೇಲೆ ರಾಜಾಜಿನಗರದಲ್ಲಿ ಸ್ಪರ್ಧೆ ಮಾಡಿ ಸೋತರು, ಮತ್ತು ಚಿಕ್ಕಮಗಳೂರು ಉಡುಪಿ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗೆದ್ದು ಕೇಂದ್ರ ಸಚಿವರು ಕೂಡ ಆದರು. ಕರ್ನಾಟಕ ರಾಜ್ಯಕ್ಕೆ ಅಯ್ಯಮ್ಮನ ಕೊಡುಗೆ ಏನು ಅಂತ ಕೇಳಬೇಕು ಫಸ್ಟು. ಕನಿಷ್ಠ ಪಕ್ಷ ನಾವು 22-24 ಗೆಲ್ತೀವಿ. ಲೀಡ್ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. KRPM ಕ್ಷೇತ್ರದಲ್ಲಿ ನಮ್ಮ DK ಮೋಹನ್ ಬಾಬು ಅವರ ನಾಯಕತ್ವದಲ್ಲಿ ಅವರು ಮೊದಲು ಇದ್ದಂಥ ಸಂಘಟನೆಗೂ ಈಗಿರೋಂಥ ಸಂಘಟನೆಗೂ DK ಮೋಹನ್ ಬಾಬು ಅವರ ನಾಯಕತ್ವದಲ್ಲಿ ಸುಮಾರು 3 ಜನ ಕಾರ್ಪೊರೇಟರ್ಗಳು ಇವತ್ತು ಕೆಳಕೆರೆ ಶ್ರೀನಿವಾಸ್ ಆಗಿರಲಿ, ಬಂಡೆ ರಾಜನ್ ಆಗಿರಲಿ, ಹಾಗೆ TC ಪಲ್ಯ ನಮ್ಮ ವೀರಣ್ಣ ಆಗಿರಲಿ, ಇವರೆಲ್ಲ ಪ್ರಭಾವಿ ಕಾರ್ಪೊರೇಟರ್ಗಳಾಗಿರೋರು. ಇವರೆಲ್ಲ ಬಂದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇವತ್ತು. ಸೊ ಹಂಗಾಗಿ ಇದು ನಮ್ಮ KRPM ಕ್ಷೇತ್ರಕ್ಕೆ ನಮ್ಮ DK ಮೋಹನ್ ಬಾಬು ಅವರ ನಾಯಕತ್ವದಲ್ಲಿ ನಮಗೆ ಹೆಚ್ಚು ಬಲ, ಹೆಚ್ಚು ಶಕ್ತಿ, ಮತ್ತು ಕಾಂಗ್ರೆಸ್ಸಲ್ಲೇ ಇಲ್ಲಿ ಮುಂದಿನ ದಿನಗಳಲ್ಲಿ ಆರಿಸ್ತೀವಿ ಅನ್ನೋದು ನಮಗೆ ಒಂದು ನಂಬಿಕೆ ಇದೆ. ಅದು ಅಲ್ದಿರ ವಿಶೇಷವಾಗಿ ಎ ಕೃಷ್ಣಪ್ಪ ಅವರ ಕುಟುಂಬದವರು ಏನಂತ ಇದೆಯೋ, ಎ ಕೃಷ್ಣಪ್ಪ ಅವರ ಮಗಳು ಹಾಗೂ DT ಶ್ರೀನಿವಾಸ್ ಅವರು, DA ಗೋಪಾಲ್ ಅವರು ನಮಗೆ ಮುಖ್ಯ, ನಮ್ಮ ಈ KRPM ಕ್ಷೇತ್ರದ ನಮ್ಮ ನಾಯಕರು, ಧೀಮಂತ ನಾಯಕರು ಅಂದರೆ DK ಮೋಹನ್ ಬಾಬು ಅವರ ಸಾರಥ್ಯದಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾಯಿದ್ರಲ್ಲ, ಅದೇ ನಮಗೆ ತುಂಬ ಖುಷಿ ಆಗ್ತಾ ಇರೋದು. ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಕಾಂಗ್ರೆಸ್ಗೆ ಅಂತೇಳಿ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ.